ಏನೇ ಪಾರ್ಸಲ್ ಬಂದರೂ ಫಸ್ಟು ನಮ್ಮ ಮೈಲೋಗೆ ಫುಲ್ ಕ್ಯೂರಿಯಾಸಿಟಿ. ಏ ಮೈಲೋ ಎಲ್ಲ ಮುಗಿಸ್ತಾ ಇದ್ದಾನೆ. ಸೊ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಹಳೆ ವೀಡಿಯೋಲಿ ಹೇಳಿದ್ದೆ ನಿಮಗೆ, ನಾನೊಂದು ರೈಡಿಂಗ್ ಪ್ಯಾಂಟ್ಸ್ ಬುಕ್ ಮಾಡಿದ್ದೀನಿ ಅಂತ. ಸೊ ಅದ್ರದ್ದು ಅನ್ಬಾಕ್ಸಿಂಗ್ ಇವತ್ತು ಕುಕ್ಕಾಗಿ ಹೇಳ್ಬಿಡ್ತೀನಿ. ಇದು ಬಂದುಬಿಟ್ಟು motocentral.com ಅಲ್ಲಿ ಬುಕ್ ಮಾಡಿದ್ದು. ಮೋಟೋ ಸೆಂಟ್ರಲ್ಲು ಒಂದು ಪುಣೆ ಬೇಸ್ಡ್ ಬ್ರ್ಯಾಂಡು, ನಿಮಗೆ ಎಲ್ಲ ಮೋಟೋ ಆಕ್ಸರೀಸ್ ಸಿಗುತ್ತೆ. ಎಕ್ಸ್ಪೆಷಲಿ ಜಾಕೆಟ್ ಮತ್ತು ಯಾವುದೇ ಹೆಲ್ಮೆಟ್ಸ್ಗೆ ತುಂಬ ಡಿಸ್ಕೌಂಟ್ಸ್ ಇರುತ್ತೆ. ನೀವೇನಾದರೂ ಜೆ ಸಿ ರೋಡ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಇದರಲ್ಲಿ ಬುಕ್ ಮಾಡ್ಬೋದು. 5 ದಿನ ತೊಗೊಂಡಿದೆ ಶಿಪ್ ಮಾಡೋಕ್ಕೆ. ಸೊ ಡೆಲಿವರಿ ಚಾರ್ಜಸ್ ಏನೂ ಇಲ್ಲ, 1000 ಮೇಲೆ ಏನೇ ಬುಕ್ ಮಾಡಿದ್ರು. ಆಮೇಲೆ ಝೀರೋ EMI ಆಪ್ಷನ್ ಇದೆ. ಸಿಪ್ಪೆಟೊಂದು ಅಂತ ಆ್ಯಪ್ ಇದೆ, ಅದರಲ್ಲಿ ಅಂದರೆ ನೀವು ಮೋಟೋ ಸೆಂಟ್ರಲ್ ಬುಕ್ ಮಾಡೋಕ್ಕೆ ಹೋದಾಗ ಆಪ್ಷನ್ ಕೇಳುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಇಲ್ಲದೇ 0% EMIಯಲ್ಲಿ ಬುಕ್ ಮಾಡ್ಬೋದು. ದೊಡ್ಡ ದೊಡ್ಡ ಐಟಮ್ ಎಲ್ಲ ನೀವು ತೊಗೋತಿದ್ರೆ ಒಂದೇ ಸಲ 5000 ಕೊಡೋಕ್ಕಿಲ್ಲ ಅಂದರೆ, ಸೊ ಈ ಆಪ್ಷನ್ನ ಯೂಸ್ ಮಾಡ್ಬೋದು. ಪ್ಯಾಕಿಂಗು ಇದ್ರ ಮೇಲೆ ಅಲ್ಲೊಂದು ಪ್ಯಾಕಿಂಗ್ ಬಂದಿತ್ತು. ಸೊ ಸದ್ಯಕ್ಕೆ ಅನ್ಬಾಕ್ಸ್ ಮಾಡಿಬಿಟ್ಟು ನೋಡೋಣ ಇದು ಹೆಂಗಿದೆ ಅಂತೆಲ್ಲ, ವೇರಿಂಗು ಎಷ್ಟು ಕಂಫರ್ಟಬಲ್ ಆಗಿದೆ ಅಂತೆಲ್ಲ ನೋಡೋಣ. ಇದ್ರದ್ದು ಸೈಜೆಲ್ಲ ನೀವು ಚಾರ್ಟು ಅದರಲ್ಲೇ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ. ನಿಮ್ಮದು ನಂದೀಗ ವೇಸ್ಟ್ ಸೈಜ್ ಬಂದುಬಿಟ್ಟು 33 ಇದೆ. ಸೊ ಅದರಿಂದ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ತೊಗೊಳ್ಳಿ ಅಂತ ಅದರಲ್ಲಿ ಸಜೆಸ್ಟ್ ಮಾಡಿರ್ತಾರೆ. ಸೊ ತಡ ಮಾಡಿದೆ, ಅನ್ಬಾಕ್ಸ್ ಮಾಡಿಬಿಟ್ಟು ನಾವು ಟಕ್ಕಂತ ಒಂದ್ಸಲ ವೇರೆಲ್ಲ ಮಾಡಿ ನೋಡೋಣ ಹೆಂಗಿದೆ ಕಂಫರ್ಟ್. ಅವನೇ ಅನ್ಬಾಕ್ಸ್ ಮಾಡಬೇಕಂತ ಬಿಡ್ತಾ ಇಲ್ಲ ನನ್ನ. ಸೊ ಬ್ರ್ಯಾಂಡ್ ಬಂದುಬಿಟ್ಟು DST ಬ್ರ್ಯಾಂಡ್ ಸ್ನೇಹಿತರೆ, ನಾನು ಹೇಳಿದ್ದೀನಿ. ಇದು ಮತ್ತು ಟ್ಯಾಮ್ರಾಕ್ ಅಂತ ಒಂದು ಬ್ರ್ಯಾಂಡ್ ಇದೆ. ಸೊ ಇದೆರಡೇ ನಿಮಗೆ 5000 ಒಳಗಡೆ ಸಿಗುವಂಥದ್ದು. ಸೊ ಇದೇ ನಮ್ಮ ರೈಡಿಂಗ್ ಪ್ಯಾಂಟ್ಸು. ನಾನು ಇದರಲ್ಲೇ ಮೋಟ್ರೋ ಸೆಂಟ್ರಲ್ಲಲ್ಲೇ ತೊಗೊಳ್ಳಿ ಅಂತ ನಾನು ಹೇಳಲ್ಲ, ಏನಕ್ಕೆಂದರೆ ನಂದು ಇದೇನು ಪೇಯ್ಡ್ ಪ್ರಮೋಷನ್ ಅಲ್ಲ ಸ್ನೇಹಿತರೆ. ಈ ಬ್ರ್ಯಾಂಡು ನೀವು ರೈಡಿಂಗ್ ಪ್ಯಾಂಟ್ಸು ಅಥವಾ ರೈಡಿಂಗ್ ಜಾಕೆಟ್ಸು ಯಾವುದ್ರಲ್ಲಿ ಕಡಿಮೆ ಸಿಗುತ್ತೆ, ಯಾವ ವೆಬ್ಸೈಟಲ್ಲಿ ಅಥವಾ ನಿಮ್ಮ ಲೋಕಲ್ ಶಾಪಲ್ಲೇ ಅದು ಆಕ್ಸಿಲಿ ಶಾಪಲ್ಲಿ ಕಡಿಮೆ ಸಿಕ್ಕಿದ್ರೆ ಅಲ್ಲೂ ತೊಗೋಬೋದು. ಬಟ್ ಮೋಟೋ ಸೆಂಟ್ರಲಲ್ಲಿ ನಾನು ಏನಕ್ಕೆ ಹೇಳಿದ್ರೆ ನಿಮಗೆ EMI ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ ನೀವು ಪ್ಯಾಂಟ್ ನೋಡಿದ್ರೆ. ಸೊ ಇದು ಮತ್ತು ಟ್ಯಾಮ್ರಕ್ಗೆ ಮೇನು ಡಿಫ್ರೆನ್ಸ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಸ್ವಲ್ಪ ವಾಟರ್ ಲೈನರ್ ಬರುತ್ತೆ ಒಳಗಡೆ, ಓಕೆನಾ. ಟ್ಯಾಮ್ರಾಕಲ್ಲಿ ಒಳಗಡೆ ವಾಟರ್ ಲೈನರ್ ಬರಲ್ಲ. ಬಟ್ ಏನಂದರೆ ವಾಟರ್ ಲೈನರ್ ಅಂದಿದ ತಕ್ಷಣ ಕಂಪ್ಲೀಟ್ ಜೋರ್ ಮಳೆಗೆಲ್ಲ ಹೊಡಿಬೋದಾ ಅಂದರೆ ಇಲ್ಲ, ಒಂದು ಲೆವೆಲ್ಗೆ ಸ್ವಲ್ಪ ಕಮ್ಮಿ ಮಾಡುತ್ತೆ, ಅಂದರೆ ನೀರು ಒಳಗಡೆ ಹೋಗದಿರೋದನ್ನ ಕಮ್ಮಿ ಮಾಡಿರ್ತದೆ. ಇದರಲ್ಲಿ ಪ್ರೈಸ್ ಎಷ್ಟು ಹಾಕಿದ್ದಾರೆ, 4999. ಸೊ ಇದೇ ಪ್ರೈಸು, ಏನೂ ಡಿಸ್ಕೌಂಟ್ ಇಲ್ಲ ಆ್ಯಕ್ಚುಲಿ. ಆಮೇಲೆ ತುಂಬ ಕಂಫರ್ಟಬಲ್ ಆಗಿದೆ. ಇದು ಬಂದುಬಿಟ್ಟು ಬ್ರೀತಿನ್ ರೈಡಿಂಗ್ ಜಾಕೆಟ್ಸ್ ಅಂತ. ಬ್ರೀತಿನ್ ಅಂತ ಅಂದರೆ ಇದು ಶೆಕೆಗೆ ಹಾಕ್ಕೊಳ್ಳೋವಂಥದ್ದು. ಎಕ್ಸ್ಪೆಷಲಿ ನಾವು ಇಲ್ಲಿ ಬಡ್ಡಿ ಇದೆಯಲ್ಲ, ಹಿಂದ್ಗಡೆ ಜಾಸ್ತಿ ಬೆವರೋದು. ಸೊ ಅದರಿಂದ ತುಂಬ ವೆಯ್ಟ್ ಇರಬಾರ್ದು ಜಾಕೆಟ್ಸು, ಆದಷ್ಟು ಸ್ವಲ್ಪ ಕಾಲನ್ನ ಪ್ರೊಟೆಕ್ಟ್ ಮಾಡಬೇಕು. ಆಮೇಲೆ ಇದ್ರದ್ದು ಟ್ಯಾಮ್ರಾಕ್ಕಿಂತ ಒಂದು ಇನ್ನೊಂದು ಅಡ್ವಾಂಟೇಜ್ ಬಂದುಬಿಟ್ಟು ಇದರಲ್ಲಿ Level 2 ಆರ್ಮರ್ಸ್ ಬರುತ್ತೆ. ಇಲ್ಲಿ ನೋಡಿದ್ರೆ ನೀವು ಇಲ್ಲ ಆ್ಯಕ್ಚುಲಿ ಒಳಗಡೆ ಆರ್ಮರ್ಸ್ ಇದೆ, ಅಂದರೆ ಪ್ಯಾಡಿಂಗ್ ಎರಡು ಮಂಡಿ ಚಿಪ್ಗೂ ಪ್ಯಾಡಿಂಗ್ ಕೊಟ್ಟಿದ್ದಾನೆ. ಟ್ಯಾಮ್ರಾಕು 4.5 ಸಾವಿರ, ಇದು 5000. 500 ರೂಪಾಯಿಗೆ ನಿಮ್ಗೆ ಏನು ಎಕ್ಸ್ಟ್ರಾ ಸಿಗ್ತಿದೆ ಅಂದರೆ ಅದೇ Level 2, ಅದು Level 1 ಆರ್ಮರ್, ಇದು Level 2 ಆರ್ಮರು, ಅಂದರೆ ಒಂದು ಲೆವೆಲ್ ಅಪ್ಪು ಸೇಫಲ್ಲಿ ಅಷ್ಟೇ. ಇನ್ನು ನಾವೀಗ ಒಂದ್ಸಲ ವೇರ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೆಂಗಿದೆ ಫಿಟ್ಟಿಂಗ್ ಅಂತ. ಸೊ ನಾನು ಆಗಲೇ ಹೇಳಿದ್ದು ಬಂದ್ಬಿಟ್ಟು ಇದು ಇಲ್ಲಿ ಫ್ಲೆಕ್ಸಿಬಲ್ ಮೆಟೀರಿಯಲ್ ಇದೆ. ನನ್ನ ಪ್ರಕಾರ ಇದು ನನ್ನ ಜಾಕೆಟ್ ಅಷ್ಟೇ, ಬಿಗ್ ಬೈಕರ್ದು. ಕೆಲವೊಂದ್ಸಲ ಅನಿಸುತ್ತೆ 5-6 ಸಾವಿರ ಕೊಡಬೇಕಂತ, ಬಟ್ ನಾರ್ಮಲ್ ಪ್ಯಾಂಟು ನೀವು 1 ಸಾವಿರ ಕೊಟ್ಟು 1 ವರ್ಷ ಬರುತ್ತೆ ಅಷ್ಟೇ. ಇದು ನನ್ನ ಪ್ರಕಾರ 3-4 ವರ್ಷ ಏನೂ ಆಗಲ್ಲ. ಆಮೇಲೆ ಇದು ವಾಟರ್ ಪ್ರೂಫ್ ಅಂತ ಕೇಳಿದ್ರೆ ಇಲ್ಲ, ವಾಟರ್ ರೆಸಿಸ್ಟೆನ್ಸ್ ಅಷ್ಟೇ. ನಾನು ಏನಕ್ಕೆ ಇದು ವಾಟರ್ ಪ್ರೂಫ್ ಅಲ್ಲ ಅಂತ ಗ್ಯಾರಂಟಿಯಾಗಿ ಹೇಳ್ತೀನಿ ಅಂದರೆ, ಇಲ್ಲಿ ನೋಡಿ ಒಳಗಡೆ ಮೆಶ್ ಬಂದಿದೆ, ನೀವು ನೋಡ್ಬೋದು. ಇದು ಬಂದುಬಿಟ್ಟು ಗಾಳಿ ಆಡಲಿ ಅಂತ, ನಿಮಗೆ ರೈಡಿಂಗ್ ಮಾಡ್ತಿರ್ತೀರಲ್ಲ ಸಮ್ಮರಲ್ಲಿ, ಸೊ ಈ ಥರ ಮೆಶ್ ಇದ್ದರೆ ಗಾಳಿ ಆಡೋಕ್ಕೆ. ಸೊ ಈ ಥರ ಮೆಶ್ ಇದೆ ಅಂದಮೇಲೆ ಇಲ್ಲಿ ಒಳಗಡೆ ಏನು ರೈನ್ ಲೈನರ್ ಆ ಥರ ಏನೂ ಇಲ್ಲ, ಬಟ್ ಆಚೆಯಿಂದ ವಾಟರ್ ರೆಸಿಸ್ಟೆನ್ಸ್ ಅಂತೇನೆ, ಅಂದರೆ ಒಂದು ಕಮ್ಮಿ ಮಳೆಗೆ ನೀವು ಹೊಡಿಬೋದು, ಜಾಸ್ತಿ ಮಳೆ ಬರ್ತಿದ್ದಂಗೆ. ಇದ್ರ ಮೇಲೆ ನಮ್ಮದೊಂದು ಪ್ಯಾಂಟ್ ಇದೆ, ನಾನು ಹಳೆ ವೀಡಿಯೋಲಿ ತೋರಿಸಿದ್ದೀನಲ್ಲ, ಡೆಕತ್ಲೆಂದು ರೈನ್ ಲೈನರ್ ಪ್ಯಾಂಟು, ಅದನ್ನು ಹಾಕ್ಕೋಬೇಕಾಗತ್ತೆ. ಸೊ ಇನ್ನು ಪಾಕೆಟ್ಸ್ ವಿಷಯಕ್ಕೆ ಬಂದರೆ ಇಲ್ಲೊಂದು ಪಾಕೆಟ್ ಇದೆ, ಇಲ್ಲೊಂದು ಪಾಕೆಟ್ ಇದೆ. ಸೊ ಹಿಂದ್ಗಡೆ ಏನು ಪಾಕೆಟ್ಸ್ ಇಲ್ಲ, ಬಟ್ ಇಲ್ಲೊಂದೇನೋ ಜಿಪ್ ಥರ ಕೊಟ್ಟಿದ್ದಾನೆ. ಈ ಜಿಪ್ ಏನಕ್ಕೆ ಅಂದರೆ ನಿಮ್ಮದು ಶರ್ಟ್ ಇರುತ್ತಲ್ಲ ಅಥವಾ ನಿಮ್ಮದು ಯಾವುದೇ ರೈನ್ ಲೈನರ್ ಜಾಕೆಟ್ ಇರುತ್ತಲ್ಲ ಅಂದರೆ ಶರ್ಟು, ಅದನ್ನೇ ಇದ್ರೊಳಗಡೆ ಟಗ್ಗಿನ್ ಮಾಡ್ಕೋಬೋದು, ಅಂದರೆ ನೀರು ಹೋಗದೆ ಇರಂಗೆ ಅಷ್ಟೇ, ಅಂದರೆ ಪ್ಯಾಂಟ್ ಹಾಕೋ ಯೂಸ್ ಆಗುತ್ತೆ. ಇನ್ನು ಜಿಪ್ ಕ್ವಾಲಿಟಿ ಎಲ್ಲ ಓಕೆ, ಚೆನ್ನಾಗಿದೆ ನೋಡಿದ್ರೆ. ಸಲ ತೋರಿಸ್ಬಿಡ್ತೀನಿ ನಿಮಗೆ. ಸೊ ಜಿಪ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಪ್ಯಾಡಿಂಗು ನಾನು ಹೇಳ್ದಂಗೆ ನೀಗೆ ಮತ್ತು ಇಲ್ಲಿ ಕೆಳಗಡೆ ಇದೆ ಪ್ಯಾಡಿಂಗು.
ಆಮೇಲೆ ಏರ್ ವೆಂಟಿಲೇಷನ್ಗೆ ಇಲ್ಲಿ ಕೊಟ್ಟಿದ್ದಾನೆ. ಎಕ್ಸ್ಪೆಷಲಿ ಇಲ್ಲಿ ಗಾಳಿ ಓಡಿದ್ರೆ ನಿಮಗೆ ಒಳಗಡೆ ಇರೋವಂಥ ಐಟಮ್ ಬೆವರಲ್ಲ. ಸೊ ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ರೇರ್ ಸೈಡ್ಗೆ ಹೋದರೆ ಎಸ್ ರೇರ್ ಸೈಡಲ್ಲೂ ವೆಂಟಿಲೇಷನ್ಸ್ ಚೆನ್ನಾಗಿದೆ. ಅಂಥದ್ದೇನು ಸ್ಪೆಷಲ್ ಇಲ್ಲ, ಬಟ್ ಏನಂದರೆ ರೈಡಿಂಗ್ ಪ್ಯಾಂಟ್ಸು ನಿಮ್ಗೆ ಯಾವುದೇ ನೋಡಿ ಎಲ್ಲ 9,000 ಮೇಳೇನೆ. ಸೊ ನಾವು ನಮ್ಮ ಬೈಕ್ಗೆ ಡಾಮಿನರ್ ಅಂತ ಬೈಕಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ. 5,000 ಮುಂದೆ ಆಫರಲ್ಲಿ ಏನಾದರೂ ಒಂದು 3,000 ಬಂದರೆ ಒಳ್ಳೆಯದು. ಸೊ ಇನ್ನೂ ಇದರ ನೆಗೆಟಿವ್ ಬಗ್ಗೆ ಹೇಳಬೇಕು ಅಂದರೆ ಅದೇ ಒಂದು ವಾಟರ್ ಪ್ರೂಫ್ ಇಲ್ಲ. ವಾಟರ್ ಪ್ರೂಫ್ ಇದ್ದರೆ ತುಂಬ ಶೆಕೆ ಆಗುತ್ತೆ. ಇದು ಮಾಡಿರೋದೇ ನಿಮಗೆ ಮಲ್ಟಿಪರ್ಪಸ್ ರೈಡ್ಗೆ, ಇದು ಅಂದರೆ ಬಿಸಿಲಿಗಾದರೂ ಹೊಡೀರಿ, ಸ್ವಲ್ಪ ಕಮ್ಮಿ ಮಳೆಗಾದರೂ ಹೊಡೀರಿ ಅಂತ ಮಾಡಿರೋದು. ಯಾಕಂದರೆ ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿಬಿಟ್ರೆ ನಿಮಗೆ ಬೆವ್ರಾಗ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ನೆಗೆಟಿವ್ ಬಂದುಬಿಟ್ಟು ಸೇಫ್ಟಿ ವೈಸು. ಐನೋ ನೀ ಹತ್ರ ಕೊಟ್ಟಿದ್ದಾನೆ, ಬಟ್ ಇಲ್ಲಿ ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ. ಜನರಲಿ ನೀವು ಬಿದ್ದಾಗೆಲ್ಲ ಇಂಪ್ಯಾಕ್ಟು ಒಂದು ತೊಡೆ ಹತ್ರ ಅಂದರೆ ಮಂಡಿ ಹತ್ರ ಕೊಡ್ತೀವಿ, ಅದು ಬಿಟ್ಟರೆ ಇಲ್ಲೇ ಇಟ್ಬಿಡೋದು ಕೆಳಗಡೆ ಕಾಲ ಹತ್ರ. ಸೊ ಇಲ್ಲಿಗೆ ನೀವು ಒಳ್ಳೆ ಶೂ ಹಾಕ್ಕೊಬೇಕಾಗತ್ತೆ, ಅಂದರೆ ಹೈ ಲೆವೆಲ್ ಶೂಸ್ ಬರುತ್ತಲ್ಲ ನೀ ಹತ್ರ ಬರೋಂಥದ್ದಂತ ಶೂ ಹಾಕ್ಕೋಬೇಕಾಗತ್ತೆ. ಸೊ ಅದಷ್ಟೇ ಸಣ್ಣ ನೆಗೆಟಿವ್ಸು. ಆಮೇಲೆ ಪ್ರೈಸ್ ವೈಸು 5,000 ಒಂದು 3,500 ತನಕ ಕೊಡ್ಬೋದು, ಬಟ್ ಚೆನ್ನಾಗಿದೆ, ಡಿ ಎಸ್ ಜಿ ಬ್ರ್ಯಾಂಡ್ ಅಲ್ವಾ, ಒಳ್ಳೆ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡು. ಸೊ ಸ್ನೇಹಿತರೆ, ಈಗ ನಮ್ಮ ಕಂಫರ್ಟು ನೀವು ನೋಡ್ತಾ ಇದ್ದೀರಾ. ನನ್ನ ಸೈಜ್ ಬಂದುಬಿಟ್ಟು ನಾರ್ಮಲ್ ಪ್ಯಾಂಟ್ ಸೈಜ್ ಬಂದುಬಿಟ್ಟು 32, ಬಟ್ ನೀವು 34 ಬುಕ್ ಮಾಡ್ಕೋಬೇಕು, ಅದೊಂದು ಇಂಪಾರ್ಟೆಂಟ್ ಥಿಂಗು. ಆಮೇಲೆ ಇದರಲ್ಲಿ ನೀವು ನೋಡಿದ್ರೆ ಆಗಲೇ ಹೇಳ್ದಂಗೆ 2 ಆರ್ಮರ್ಸ್ ಕೊಟ್ಟಿದ್ದಾನೆ. ಆಮೇಲೆ ನಮ್ಮದು ಮೈನು ರೈಡಿಂಗಲ್ಲಿ ಹೆಲ್ಪ್ ಆಗೋದು ಇಲ್ಲಿ, ಆ್ಯಕ್ಚುಲಿ ಇಲ್ಲಿ ನಾವು ತುಂಬ ಬೆವರಾಗಿ ಸ್ಟಾರ್ಟ್ ಮಾಡ್ತೀವಿ. ಸೊ ಅದರಿಂದ ನೀವು ನೋಡಿದ್ರೆ ಇಲ್ಲಿ ಮೆಶ್ ಕೊಟ್ಟಿದ್ದಾನೆ ಕೂತ್ಕೋಬೇಕಾದ್ರೆ, ಇಲ್ಲೆಲ್ಲ ವೆಂಟಿಲೇಷನ್ ಹೋಗುತ್ತೆ, ಆಮೇಲೆ ಇಲ್ಲೂ ವೆಂಟಿಲೇಷನ್ಸ್ ಇದೆ. ಸೊ ಆಮೇಲೆ ಇಲ್ಲಿ ನಾವು ಮಾಡಲು ನೀವು ನೋಡಿದ್ರೆ ಫೀನಿಕ್ಸ್ದು ಬಂದುಬಿಟ್ಟು ಇದು ಏರ್ ಫ್ಲೋ ಅಂತ ಮಾಡಲ್ಲು. ಏರ್ ಫ್ಲೋ ಅಂತ ಹೇಳಿದ್ಮೇಲೆ ಇದು ಬಂದುಬಿಟ್ಟು ಎಕ್ಸ್ಪೆಷಲಿ ನಿಮಗೆ ಡ್ಯುವಲ್ ಪರ್ಪಸ್, ಅಂದರೆ ಸಮ್ಮರ್ಗೆ ಮತ್ತು ಮಾಡ್ರೇಟ್ ರೈನಿ ಸೀಸನಲ್ಲಿ ಯೂಸ್ ಮಾಡ್ಬೋದು. ಕಂಪ್ಲೀಟ್ ವಾಟರ್ ಪ್ರೂಫ್ ಅಲ್ಲ ನಾನು ಹೇಳ್ದಂಗೆ, ಬಟ್ ಮಾಯಿಶ್ಚರ್ನ ತಡೆಯುತ್ತೆ, ಬಟ್ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ನೋಡಿದ್ರೆ ನಿಮಗೆ ಸ್ಟ್ರೆಚಬಲ್ ಕೊಟ್ಟಿದ್ದಾನೆ, ಅಂದರೆ ಮಂಡಿ ಬಗ್ಸಿ ಹತ್ತಕ್ಕೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಜಿಪ್ ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ಸ್ವಲ್ಪ ಎಫ್ಟಿ ಆಗಿರೋದ್ರಿಂದ ಈ ಸಲ ಸ್ವಲ್ಪ ಡೀಟ್ ಅನ್ನಿಸ್ತಿದೆ, ಬಟ್ ಸ್ಟಿಲ್ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಆಮೇಲೆ ಇಲ್ಲಿ ನಿಮಗೆ ಅಡ್ಜಸ್ಟೇಬಲು, ಅಂದರೆ ಏನಂದರೆ ನಿಮ್ಮದೇನಾದರೂ ಪ್ಯಾಂಟ್ಸು ಇಲ್ಲಿ ತನಕ ಆ್ಯಂಕಲ್ ಫ್ರೀ ತನಕ, ಅಂದರೆ ಹೈಟ್ ಇರೋ ಆ್ಯಂಕಲ್ದೇನಾದರೂ ಶೂಸ್ ಬಂದೆ, ಸೊ ಅದನ್ನು ನೀವು ಇದರಲ್ಲಿ ಕವರ್ ಮಾಡ್ಕೋಬೋದು. ಆಮೇಲೆ ಇದ್ರ ಮೇಲೆ ನೀವು ರೈನ್ ಲೈನರ್ ತೊಗೋಬೇಕಾಗತ್ತೆ, ಅದೊಂದು ಡಿಸ್ಅಡ್ವಾಂಟೇಜು. ಕಂಪ್ಲೀಟ್ ವಾಟರ್ ಪ್ರೂಫ್ ಅಲ್ಲ, ಬಟ್ ವಾಟರ್ ಪ್ರೂಫ್ ಇಲ್ಲ ಅಂದ್ರೂ ನಿಮಗೆ ಶೆಕೆಗಾಲದಲ್ಲಿ ಗಾಡಿ. ಸ್ನೇಹಿತರೆ, ಈ ವಿಡಿಯೋಗೆ ಏನೇ ಡೌಟ್ಸ್ ಇದ್ದರೂ ಈ ಪ್ರಾಡಕ್ಟ್ ಬಗ್ಗೆ ಕೇಳಿ. ನೀವು ಮೋಟಾರ್ ಸೆಂಟ್ರಲಿಂದ ಏನು ಬರುತ್ತೆ ಅಂದರೆ ನಿಮ್ಗೊಂದು ಕೀ ಬಂಜ್ ಬರುತ್ತೆ ಅಷ್ಟೇ, ಆ್ಯಸ್ ಎ ಕಾಂಪ್ಲಿಮೆಂಟ್ರಿ. ಅದು ಬಿಟ್ಟರೆ ಪ್ಯಾಕಿಂಗ್ ಎಲ್ಲ ನೋಡಿ ಈ ಥರ. ಓಕೆ ಓಕೆ, ಪ್ಯಾಕಿಂಗ್ ಎಲ್ಲ ಅಷ್ಟಕ್ಕಷ್ಟೇ. ಆಮೇಲೆ ಇದ್ರದ್ದು ಪ್ರಾಬ್ಲಮ್ ಏನಂದರೆ, ನೀವೇನಾದರೂ ರಿಟರ್ನ್ ಮಾಡಬೇಕು ಅಂದರೆ ಸೈಜು ನೀವೇ ಕೊರಿಯರ್ ಮಾಡಬೇಕು. ಅಮೆಝಾನ್ ಫ್ಲಿಪ್ಕಾರ್ಟ್ ಥರ ಅವರೇ ಬಂದು ಪಿಕಪ್ ಮಾಡಲ್ಲ, ನೀವೇ ಕೊರಿಯರ್ ಮಾಡಬೇಕು, ಎಲ್ಲ ಕೊರಿಯರ್ ಹುಡ್ಕೊಬೇಕು. ಸೊ ಅದೊಂದು. ಆಮೇಲೆ ವಾಪಸ್ ಇನ್ನೊಂದು ರಿಟರ್ನ್ ಕಳಿಸ್ಬೇಕು ಅಂದರೆ ನೀವೇ ಶಿಪ್ಪಿಂಗ್ ಚಾರ್ಜ್ ಬೇರ್ ಮಾಡಬೇಕು, 150 ರೂಪಾಯಿ ಆಗುತ್ತೆ. ಸೊ ಅದೊಂದೇ ಸ್ನೇಹಿತರೆ, ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್, ಬೈ.